ಇತ್ತೀಚೆಗೆ ನಡೆದ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ನಲ್ಲಿ ಕರ್ನಾಟಕ ಸರ್ಕಾರ ಪ್ರಕಟಿಸಿರುವ ತುಮಕೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಸೇಕ್ರೆಡ್ ಹಾರ್ಟ್ ಶಿಕ್ಷಣ ಸಂಸ್ಥೆಯು ಒಂದಾಗಿದೆ. ಸೇಕ್ರೆಡ್ ಹಾರ್ಟ್ ಶಿಕ್ಷಣ ಸಂಸ್ಥೆಯು ಅಲ್ಪಸಂಖ್ಯಾತ ಕ್ರೈಸ್ತ ಶಿಕ್ಷಣ ಸಂಸ್ಥೆಯಾಗಿದ್ದು ಸೇವಾ ಮನೋಭಾವದಿಂದ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವನ್ನು 1996 ನೀಡುತ್ತಾ ಬಂದಿದೆ. ಇಲ್ಲಿ ನರ್ಸರಿಯಿಂದ ಪೋಸ್ಟ್ ಗ್ರಾಜುಯೇಷನ್ ವರೆಗೂ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಲಭಿಸಿದೆ. ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಸುಸಜ್ಜಿತವಾದ ಕೊಠಡಿಗಳು, 25,000 ಅಧಿಕ ಪುಸ್ತಕಗಳ ವಿಶಾಲ ಲೈಬ್ರರಿ, ಸದಾಕಾಲ ಇಂಟರ್ನೆಟ್ ಸೌಲಭ್ಯ ಇರುವ ಕಂಪ್ಯೂಟರ್ ಲ್ಯಾಬ್, ವ್ಯವಸ್ಥಿತವಾದ ಕೆಮಿಸ್ಟ್ರಿ ಲ್ಯಾಬ್, ಫಿಸಿಕ್ಸ್ ಲ್ಯಾಬ್ ಮತ್ತು ಬಯಾಲಜಿ ಲ್ಯಾಬ್, ವಿಶೇಷ ಉಪನ್ಯಾಸಕ್ಕಾಗಿ ವಿಶಿಷ್ಟ ಪ್ರೊಜೆಕ್ಟರ್ ಹೊಂದಿರುವ ಸೆಮಿನಾರ್ ಹಾಲ್, ದಕ್ಷ ಅನುಭವಿ ಉಪನ್ಯಾಸಕ ವರ್ಗ ಹಾಗೂ ವಿಶೇಷ ಅತಿಥಿ ಉಪನ್ಯಾಸಕರ ಸೇವೆ ವಿದ್ಯಾರ್ಥಿಗಳಿಗೆ ಲಭಿಸುತ್ತಿದೆ. ಪದವಿ ವಿದ್ಯಾರ್ಥಿಗಳಿಗೆ ವಿವಿಧ ಪ್ರತಿಷ್ಠಿತ ಕಂಪನಿಗಳಿಂದ ಕ್ಯಾಂಪಸ್ ಸೆಲೆಕ್ಷನ್ ನಡೆಸಲಾಗುತ್ತಿದ್ದು, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉಚಿತ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಶಿಕ್ಷಣವನ್ನ ನೀಡಲಾಗುತ್ತಿದೆ. ಈ ಸಂಸ್ಥೆಯಿಂದ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಅನೇಕ ರ್ಯಾಂಕ್ಗಳು ಲಭಿಸಿರುವುದು ಹೆಮ್ಮೆಯ ವಿಷಯವಾಗಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಸಂಸ್ಥೆಯಲ್ಲಿ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳು ನಿರಂತರವಾಗಿ ಸಾಗಿದೆ. ಸಿಸಿಟಿವಿ ಅಳವಡಿಕೆ ಮತ್ತು ಬಯೋಮೆಟ್ರಿಕ್ ಹಾಜರಾತಿ ಶಿಕ್ಷಣ ಗುಣಮಟ್ಟವನ್ನ ಇನ್ನಷ್ಟು ಹೆಚ್ಚಿಸಿದೆ. ಸಂಸ್ಥೆಯ ಸೇವೆಯನ್ನು ಹಲವಾರು ಗಣ್ಯರು ಗುರುತಿಸಿ ಪ್ರಶಂಸಿಸಿರುವುದು ಸಂಸ್ಥೆಯ ಹೆಗ್ಗುರುತು. ಬಹುದೂರದಿಂದ ಕಾಲೇಜಿಗೆ ಆಗಮಿಸುವ ವಿದ್ಯಾರ್ಥಿಗಳಿಗಾಗಿ ನಗರ ಸಾರಿಗೆ ಹಾಗೂ ಸಂಸ್ಥೆಯ ಬಸ್ ಸೌಲಭ್ಯವಿದೆ. ಇದರ ಸೋದರ ಸಂಸ್ಥೆಯಾದ ಮಲ್ಲಸಂದ್ರದಲ್ಲಿರುವ ಸೇಂಟ್ ಜೋಸೆಫ್ ಪಬ್ಲಿಕ್ ಸ್ಕೂಲ್ ಎಸ್ಎಸ್ಎಲ್ಸಿಯಲ್ಲಿ ಕಳೆದ 5 ಸತತವಾಗಿ 100 ಫಲಿತಾಂಶ ಪಡೆದಿದೆ. ಸುಮಾರು 3 ವಿಸ್ತೀರ್ಣದಲ್ಲಿರುವ ಶಾಲೆಯಲ್ಲಿ ನರ್ಸರಿಯಿಂದ ಎಸ್ಎಸ್ಎಲ್ಸಿವರೆಗೆ ವಿದ್ಯಾಭ್ಯಾಸಕ್ಕೆ ಬೇಕಾದ ಎಲ್ಲ ರೀತಿಯ ಸೌಲಭ್ಯಗಳು ಇಲ್ಲಿ ಲಭಿಸುತ್ತವೆ. ಮಕ್ಕಳ ಮನೋವಿಕಾಸಕ್ಕಾಗಿ ಅತ್ಯಾಧುನಿಕ ಪೀಠೋಪಕರಣ ಹಾಗೂ ಆಟದ ಸಾಮಗ್ರಿಗಳನ್ನು ಒದಗಿಸಲಾಗಿದೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗಾಗಿ ಪಿಯು ತರಗತಿಗಳನ್ನು ಆರಂಭಿಸಲಾಗಿದ್ದು, ಪಿಸಿಎಂಸಿಎಸ್, ಎಚ್ಇಬಿಎ, ಎಚ್ಇಪಿಎಸ್ ಸಂಯೋಜನೆಗಳನ್ನು ತೆರೆಯಲಾಗಿದೆ. ಭಾರತದ ಭವಿಷ್ಯತ್ ತರಗತಿ ಕೋಣೆಗಳಲ್ಲಿ ರೂಪುಗೊಳ್ಳುತ್ತದೆ ಎನ್ನುವುದನ್ನು ಸೇಕ್ರೆಡ್ ಹಾರ್ಟ್ ಶಿಕ್ಷಣ ಸಂಸ್ಥೆ ಸಾಕಾರಗೊಳಿಸುತ್ತಿದೆ. ಎಲ್ರಿಗೂ ಸುಸ್ವಾಗತ ಮಾಡುತ್ತದ, ಎಲ್ರಿಗೂ ಸುಸ್ವಾಗತ ಮಾಡುತ್ತದ. ಏನಮ್ಮ ನಮ್ ವೈಫ್ ಅಂತ ನಿಂತವ್ರೆ ಎಲ್ರಿಗೂ ಸುಸ್ವಾಗತ ಮಾಡ್ತವ್ರೆ, ನನಗೆ ಮಾಡೇ ಇಲ್ಲ ನೋಡಮ್ಮ. ಪೈಸು ಕಿವಿ ಕೇಳಿಸ್ತಾ ಇಲ್ಲ ಈ ಕಡೆಗೆ ಇರ್ಲಿ. ತದ ಎಲ್ರಿಗೂ ಸುಸ್ವಾಗತ ಮಾಡುತ್ತದ, ಎಲ್ರಿಗೂ ಸುಸ್ವಾಗತ ಮಾಡು. ಊಟ ಮಾಡ್ಕೊಂಡು ಹೋಗಮ್ಮ, ಹಂಗೆ ಹೋಗ್ಬೇಡ. ಊಟ ಮಾಡ್ಕೊಂಡು ತಾಂಬೂಲ ತಗೊಂಡು ಹೋಗಮ್ಮ. ಆಯ್ತು ತತ್ತ, ಇಲ್ಲ ಆಮೇಲೆ ಹೇಳುವಂತೆ. ಎಲ್ರಿಗೂ ಸುಸ್ವಾಗತ ಮಾಡು. ಏನಂತ ಹೇಳ್ಬೇಕಮ್ಮ? ನಿಮಗೆಲ್ಲರಿಗೂ ಸುಸ್ವಾಗತ. ಎಲ್ರು ಕೇಳಿಸ್ಕೊಂಡ್ರ? ಅದೇ ನೀನ್ ಹೇಳ್ಬೇಕ್ತದ. ಆಗಲ್ಲಮ್ಮ, ಯಾಕಾಗಲ್ಲ? ವಯಸ್ಸಾಗಿದೆ ಕಣಮ್ಮ. ವಯಸ್ಸಂದ್ರೆ ಸುಸ್ವಾಗತ ಅಂತ ಹೇಳಕ್ಕಾಗಲ್ವ? ಆಗಲ್ಲ ಕಣಮ್ಮ. ಹೇಳುದ, ಎಷ್ಟು ವಯಸ್ಸು ನಿನಗೆ? ಎಷ್ಟು ವಯಸ್ಸು? 99 ನಾಟ್ ಔಟ್. 99 ನಾಟ್ ಔಟ್.
ಸಚಿನ್ ತೆಂಡೂಲ್ಕರ್ ಅದು ಸರಿ ಬಿಡು ಸರಿ ತಾತಾ ಈಗ ಅರೌಂಡ್ ಇದೆಯಾ ತಾತಾ ಈಗ ತಾತಾ ಪ್ರೋಗ್ರಾಮ್ ಕಂಟಿನ್ಯೂ ಮಾಡೋಣ ಸರಿ ಏನಾಯ್ತಾ ಮೈಸೂರು ಕಾಲ್ ಸರಿ ಈಗ ತಾತಾ ಏನ್ ಬೇಕು ನಿಂಗೀಗ ಖರ್ಚು ಬಿಟ್ರ ಕೊಡಮ್ಮ ಖರ್ಚಪ್ಪ ಸಾರಿ ತಾತಾ ನನ್ ಖರ್ಚು ತಂದಿಲ್ವಲ್ಲ ತಾತಾ ಖರ್ಚು ಇಲ್ವ ಯಾರತ್ರ ಈಗ ಕೇಳಮ್ಮ ಹೋಗ್ಲಿ ಯಾರತ್ರ ಖರ್ಚು ಇದ್ಯಾ ಹೆಣ್ಮಕ್ಳ ಹತ್ರ ಲೇಡೀಸ್ ಮಾತಾಡ್ಕೊಂಡು ಹೋಗ್ತಾ ಇದ್ರೆ ಯಾರು ಬಂದ್ರಿ ಬರ್ಕೊಂಡ್ರು ಈ ಕಡೆ ಆ ಕಡೆ ನೋಡೋದಿಲ್ಲ ಹಂಗೆ ಹೋಗ್ತಾ ಇರ್ತಾರೆ ನೋಡಿ ಇಷ್ಟೊತ್ತರ್ಗೂ ಅವ್ರ ಬಗ್ಗೆ ಮಾತಾಡ್ತಿದ್ದು ಅಂತ ಅವ್ರಿಗೆ ಗೊತ್ತೂ ಆಗಿಲ್ಲ ಹೋಗ್ತಾನೆ ಇದ್ದಾರೆ ಹೋಗಿ ಬಿಡು ದಾ ಏನ್ ಖರ್ಚಿಪ್ ಇದೆಯಾ ಮೇಡಮ್ ಖರ್ಚಿಪ್ ಇದೆಯಾ ಮೇಡಮ್ ನಿಮ್ಮ ಹತ್ರ ಇದೆಯಾ ಮೇಡಮ್ ಇಲ್ವಾ ಬನ್ನಿ ಮೇಡಮ್ ನೀವು ಬನ್ನಿ ಬನ್ನಿ ಮೇಡಮ್ ಬನ್ನಿ ಬ್ಲೂ ಸಾರಿ ಉಟ್ಕೊಂಡು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಬನ್ನಿ ಅಮ್ಮ ಬಾಪ 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 ಎಷ್ಟು ಚೆನ್ನಾಗಿದ್ಯಮ್ಮ ರಿಯಲ್ ಡೈಮಂಡ್ ನೆಕ್ಲೆಸ್ ಏನಮ್ಮ ಸುಜ್ಜನ ಹೆಂಡತಿ ಬಂದಿಲ್ಲ ಬಂದಿದ್ರೆ ನೀವು ಒಂದ್ ಕೊಡ್ಸರಿ ತಕ್ಕೊತಿರೋಳು ಮೇಲ್ ಬೇನಮ್ಮ ಹೆಣ್ಮಕ್ಳು ಮೇಲ್ ಬರ್ಬೇಕಮ್ಮ ಇಷ್ಟು ಚೆನ್ನ ಒಂದ್ ನಿಮಿಷ ಹಿಂದೆ ಹೋಗಮ್ಮ ಸಾಕಮ್ಮ ತಿರ್ಗಮ್ಮ ತುಂಬಾ ಲಕ್ಷಣ ಕಾಣಿಸ್ತಾ ಇದ್ಯಮ್ಮ ಬಾಮ್ಮ ಏನಮ್ಮ ನಿಮ್ಮ ಹೆಸರು ಸಮಾಧಾನ ಮಾಡ್ಕೋ ತಾತಾ ಸಮಾಧಾನ ಮಾಡ್ಕೋ ತೊತ್ತಿಳ್ಕೋಬೇಡಮ್ಮ ನನ್ನ ಗರ್ಲ್ ಫ್ರೆಂಡ್ ಹೆಸರು ಹೇಳಿದ್ದು ಬಾಮ ಬಾಮ ಕಟ್ಟಿಸು ಚೆನ್ನಾಗಿದೆ ಕಣಮ್ಮ ಒದ್ದಿದ್ಯಾನಮ್ಮ ಇರಮ್ಮ ನಿಂತ್ಕೊಳ್ಳಮ್ಮ ಒದ್ದಿದ್ಯಾನಮ್ಮ ಏನಾಗ ಒದ್ದಿದ್ಯಮ್ಮ ಅದಾಗ್ಬೇಡಮ್ಮ ಹೇಳಮ್ಮ ಅಂತ ಅದು ಬೆಳೀಗಾಗುತ್ತೆ ಮಧ್ಯದಲ್ಲಿ ನಿಮ್ಗೆ ಮೊದಲು
1947 ಅಲ್ಲಿ ಮದುವೆ ಆಗಿದ್ದು ಕಡಮ. ಪಾಪ ತಂದ ಹೀಗಾಗ್ಬಾರ್ದಾಗಿತ್ತು. ಆಕ್ಚುಲಿ ಏನ್ ಪ್ರಾಬ್ಲಮ್? ಮೆಮರಿ ಪ್ರಾಬ್ಲಮ್. ಓ, ಮೆಮರಿ ಪ್ರಾಬ್ಲಮ್. ಎಲ್ಲ ಮರ್ತೋಗ್ತಾಳ? ಇಲ್ಲಮ್ಮ, ಎಲ್ಲ ನೆನ್ಪಿಟ್ಕೊಂಡಿರ್ತಾಳೆ. ಹೌದಾ? ಆಮೇಲೆ ಎಲ್ಲಾದ್ರೂ ಹೋಗ್ಬೇಕಂದ್ರ ಮೂರ್ ದಿನ ಮುಂಚೆನೆ ನೋಟಿಸ್ ಕೊಡ್ಬೇಕು. ಅದಕ್ಕೆ ಮೇಕಪ್ ಹಾಕೋತಾಳಮ್ಮ. ಮೇಕಪ್ ಮೇಕಪ್ ಯಾಕೆ ಹಾಕೋತಾಳೆ? ಯಾಕಂದ್ರೆ ಅವಳು ಮೇಕಪ್. ಓಹೋ, ಏನೇನ್ ಮೇಕಪ್ ಹಚ್ಕೋತಾಳೆ ತಾತಾ? ಫೌಂಡೇಶನ್ ಕ್ರೀಮ್ ಹಚ್ಕೋತಾಳೆ, ಆಮೇಲೆ ಪೌಡರ್ ಹಾಕೋತಾಳೆ, ಲಿಪ್ಸ್ಟಿಕ್, ಲಿಪ್ ಲೈನರ್, ಲಿಪ್ ಗ್ಲಾಸ್, ಮಸ್ಕಾರ, ಶಾಡೋಸ್, ಐ ಲೈನರ್, ಇಷ್ಟೆಲ್ಲ ಹಚ್ಕೊಂಡು ಲಾಸ್ಟ್ ಅಲ್ಲಿ ಏನಂತ ಕೇಳ್ಬೇಕು? ಏನಂತ ಕೇಳ್ತಾಳೆ ತಾತಾ? ಏನು ಅಂದ್ರೆ, ನ್ಯಾಚುರಲ್ ಆಗಿ ಕಾಣ್ತಾ ಇದ್ದಿ ನಮ್ದೇನ್ರಿ? ಅದಕ್ಕೆ ನೀನೇನಂತ್ಯಾ? ಹೂ ಕಣೆ, ಹಳೆ ಅಂಬಾಸಿಡರ್ ಕಾರ್ ರೀಪೇಂಟಿಂಗ್ ಮಾಡ್ದಂಗಿದ್ಯಾ? ಪಾಪ ತಾತಾ, ನೀನು ಅಜ್ಜಿಗೆ ತರದ ಹೇಳ್ಬೋದಾ? ಏನಮ್ಮ ಮಾಡಿದ್ರು ನಮ್ಮ ಮನೆ ಬರ, ಹೋಗ್ಲಿ, ಒಂದ್ ಕತೆ ಹೇಳು, ಮಕ್ಕಳೆಲ್ಲ ಇದಾರೆ ನೋಡಿವಿ. ಕತೆ ಕೇಳ್ತೀರ? ಹೇಳುತ್ತ ಒಂದೂರಲ್ಲಿ, ಸರಿಯಾಗಿ ಕೇಳ್ಕೋಬೇಕು, ಒಂದೂರಲ್ಲಿ ಬಾಯ್ನಲ್ಲಿ ಕೈ ತೆಗಿಯೋ ತಾತಾ, ನೀನ್ ಕತೆ ಹೇಳುತ್ತ ಒಂದೂರಲ್ಲಿ ಯಾರು ಇಲ್ಲಿಲ್ವಂತೆ. ಯಾರಂದ್ರೆ ಯಾರು ಇಲ್ಲಿಲ್ವಂತೆ. ಆಮೇಲೆ ಏನಾಯ್ತು ತಾತಾ? ಅಯ್ಯ, ನಿನ್ನ ಯಾರು ಇಲ್ದಿದ್ಮೇಲೆ ಕತೆ ಎಲ್ಲ ಆಗುತ್ತ? ಹೋಗಕ್ ತಾತ, ಸರಿಯಾದ ಒಂದ್ ಕತೆ ಹೇಳುತ್ತದೆ. ಯಾಕ ತಾತ ನೀನ್ ಹಿಂಗ್ ಮಾಡ್ತಾ ಇದ್ಯಾ? ಒಳ್ಳೆ ಕತೆನ? ನಾಯಿ ನರಿ ಕತೆ ಹೇಳ್ತೀನಮ್ಮ. ನಾಯಿ ನರಿ ಕತೆ? ಹಾ, ಹೇಳು ತಾತ. ಎಲ್ರಿಗೂ ನಾಯಿ ನರಿ ಕತೆ ಗೊತ್ತಿದ್ಯಾ? ಗೊತ್ತಿಲ್ವಂತೆ ತಾತ. ಯಾರಿಗೂ ಗೊತ್ತಿಲ್ವಾ? ಯಾರಿಗೂ ಗೊತ್ತಿಲ್ವಂತೆ. ನಿಮ್ಗೆ ಯಾರಿಗೂ ನಾಯಿ ನರಿ ಕತೆ ಗೊತ್ತಿಲ್ವಾ? ನನ್ಗೂ ಗೊತ್ತಿಲ್ಲ ತಾತ. ನೀನ್ ಗೊತ್ತಿರೋದೇನಾದ್ರು ಹೇಳು ತಾತ. ಟಚಿಂಗ್ ಸ್ಟೋರಿ ಹೇಳ್ತೀನಮ್ಮ, ಟಚಿಂಗ್ ಸ್ಟೋರಿನ ಹೇಳು ತಾತ. ಎಲ್ರು ಕಣ್ಣು ಬಂದೆ ಮಾಡ್ಕೊಂಡು ರೆಡಿಯಾಗಿ ಕಾಯ್ಕೊಂಡು ಕೂತೀರಿ, ಕಣ್ಣು ನೀರ್ ಬಂದೆ ಬರುತ್ತೆ ಸ್ಟೋರಿ ಕೇಳಿದ್ರೆ. ಸರಿ, ಹೇಳಿದಂತ. ಈ ಕಡೆ ಕುರ್ಚಿನಲ್ಲಿ ಡಾಕ್ಟರ್ ಕೂತಿರ್ತಾನೆ, ಈ ಕಡೆ ಕುರ್ಚಿನಲ್ಲಿ ಪೇಷಂಟ್ ಕೂತಿರ್ತಾನೆ. ಡಾಕ್ಟ್ರು ಅವನ್ ಸೆಟೋಸ್ಕೋಪ್ ನ ತೆಗೆದು ಪೇಷಂಟ್ ಹಾರ್ಟ್ ನಲ್ಲಿ ಇಡ್ತಾನೆ. ಇದೇ ಕಣಮ್ಮ ಟಚಿಂಗ್ ಸ್ಟೋರಿ. ಇದು ಟಚಿಂಗ್ ಸ್ಟೋರಿನ? ಏನ್ ಟಚಿಂಗ್ ಸ್ಟೋರಿ ತಾತ? ಇದು ಹಾರ್ಟ್ ಟಚಿಂಗ್ ಸ್ಟೋರಿ ಕಣಮ್ಮ. ಫಾದರ್ ಬಂದ್ರು. ನಮಸ್ಕಾರ ಫಾದರ್, ಚೆನ್ನಾಗಿದ್ದೀರಾ ಫಾದರ್? ಫಾದರ್ ನಮ್ಮ ನೋಡ್ತಾ ಇದ್ದಾರೆ. ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಫಾದರ್ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ, ನಿಶ್ಚಿತ ನಮ್ಮ ನೋಡ್ತಾ ಇದ್ದಾರೆ ಅಷ್ಟೇ ಸಾಕಮ್ಮ. ನೋಡಮ್ಮ, ನಮ್ಮ ಹಂಗೆ ನೋಡು. ಹಾ, ಸರಿ ತಾತ. ತಾತ ಒಂದ್ ಹಾಡು ಹೇಳ್ಬಿಟ್ಟು ನಿನ್ ಕತೆ ಹೇಳಕ್ ಬರಲ್ಲ. ಹಾಡು ಹೇಳು. ಹೇಳಮ್ಮ. ಶ್ರುತಿ ಕೊಡಮ್ಮ, ಶ್ರುತಿನ. ತಾತ ಆತರ ಅಲ್ಲ. ಸರಿಯಾಗಿ ಕೇಳ್ಕೊ. ಹಾಗಲ್ಲ, ಇನ್ನ ಕೇಳು. ಹಾಗೆಲ್ಲ ಮಾಡ್ಬಿಡುತ್ತ? ಸರಿ, ಇವಾಗ ಶ್ರುತಿನ ಮರ್ತು ಬಿಡು. ಹಿಂಗಮ್ಮ ಆಗುತ್ತೆ. ಯಾಕ್ತಾ? ಶ್ರುತಿ ನನ್ನ ಎರಡನೇ ಗರ್ಲ್ ಫ್ರೆಂಡ್. ಸರಿ, ನಿನಗ ಸುಮ್ಮನೆ ಯಾವ್ದು ಇಷ್ಟ ಬರುತ್ತೋ ಆ ಹಾಡು ಹಾಡು. ಹಂಗಣ್ಣ, ಸರಿ ಕಣಮ್ಮ, ರೆಡಿ? ಒನ್ ಬಗ್ಗೆ ಹೇಳು. ಏನಮ್ಮ ಹೇಳ್ಬೇಕು ನಿಮ್ಮ ಅಜ್ಜಿ ಬಗ್ಗೆ? ಅಯ್ಯೋ,
ಸಾಕ್ ಸಾಕ್ ಮಾಡ್ಬಿಟ್ಟು ತೊಡಕಡಮ್ಮ. ಹ ಸರಿ, ಯಾರಿಗಾದ್ರು ಪ್ರಶ್ನೆ ಇದೆಯಾ ತಾತನ್ ಕೇಳುವಂಥದ್ದು? ಯಾರಿಗಾದ್ರು ಪ್ರಶ್ನೆ ಇದೆಯಾ? ಏನಪ್ಪ ಲಾಯ್ಸು ಪೈಸು ಪೈಸು ಪಾಪ ಕಣಮ್ಮ, ಅವರು 20 ವರ್ಷ ಸಕ್ಕತ್ತಾಗಿದ್ರು ಕಣಮ್ಮ ಜೀವನದಲ್ಲಿ. 20 ವರ್ಷ ಚೆನ್ನಾಗಿದ್ರ, ಆಮೇಲೆ ಏನಾಯ್ತು ತಾತ? ಮಜು ಆಯ್ತಮ್ಮ. ಸೇಕ್ರೆಡ್ ಹಾರ್ಟ್ ಗ್ರೂಪ್ ಆಫ್ ಎಜುಕೇಶನ್ ಇತ್ತೀಚೆಗೆ ನಡೆದ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ನಲ್ಲಿ ಕರ್ನಾಟಕ ಸರ್ಕಾರ ಪ್ರಕಟಿಸಿರುವ ತುಮಕೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಸೇಕ್ರೆಡ್ ಹಾರ್ಟ್ ಶಿಕ್ಷಣ ಸಂಸ್ಥೆಯು ಒಂದಾಗಿದೆ. ಸೇಕ್ರೆಡ್ ಹಾರ್ಟ್ ಶಿಕ್ಷಣ ಸಂಸ್ಥೆಯು ಅಲ್ಪಸಂಖ್ಯಾತ ಕ್ರೈಸ್ತ ಶಿಕ್ಷಣ ಸಂಸ್ಥೆಯಾಗಿದ್ದು ಸೇವಾ ಮನೋಭಾವದಿಂದ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವನ್ನು 1996ರಿಂದಲೂ ನೀಡುತ್ತಾ ಬಂದಿದೆ. ಇಲ್ಲಿ ನರ್ಸರಿಯಿಂದ ಪೋಸ್ಟ್ ಗ್ರಾಜುಯೇಷನ್ ವರೆಗೂ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಲಭಿಸುತ್ತಿದೆ. ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಸುಸಜ್ಜಿತವಾದ ಕೊಠಡಿಗಳು, 25,000ಕ್ಕೂ ಅಧಿಕ ಪುಸ್ತಕಗಳ ವಿಶಾಲ ಲೈಬ್ರರಿ, ಸದಾಕಾಲ ಇಂಟರ್ನೆಟ್ ಸೌಲಭ್ಯ ಇರುವ ಕಂಪ್ಯೂಟರ್ ಲ್ಯಾಬ್, ವ್ಯವಸ್ಥಿತವಾದ ಕೆಮಿಸ್ಟ್ರಿ ಲ್ಯಾಬ್, ಫಿಸಿಕ್ಸ್ ಲ್ಯಾಬ್ ಮತ್ತು ಬಯಾಲಜಿ ಲ್ಯಾಬ್, ವಿಶೇಷ ಉಪನ್ಯಾಸಕ್ಕಾಗಿ ವಿಶಿಷ್ಟ ಪ್ರೊಜೆಕ್ಟರ್ ಹೊಂದಿರುವ ಸೆಮಿನಾರ್ ಹಾಲ್, ದಕ್ಷ ಅನುಭವಿ ಉಪನ್ಯಾಸಕ ವರ್ಗ ಹಾಗೂ ವಿಶೇಷ ಅತಿಥಿ ಉಪನ್ಯಾಸಕರ ಸೇವೆ ವಿದ್ಯಾರ್ಥಿಗಳಿಗೆ ಲಭಿಸುತ್ತಿದೆ. ಪದವಿ ವಿದ್ಯಾರ್ಥಿಗಳಿಗೆ ವಿವಿಧ ಪ್ರತಿಷ್ಠಿತ ಕಂಪನಿಗಳಿಂದ ಕ್ಯಾಂಪಸ್ ಸೆಲೆಕ್ಷನ್ ನಡೆಸಲಾಗುತ್ತಿದ್ದು, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉಚಿತ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಶಿಕ್ಷಣವನ್ನ ನೀಡಲಾಗುತ್ತಿದೆ. ಈ ಸಂಸ್ಥೆಯಿಂದ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಅನೇಕ ರ್ಯಾಂಕ್ಗಳು ಲಭಿಸಿರುವುದು ಹೆಮ್ಮೆಯ ವಿಷಯವಾಗಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಸಂಸ್ಥೆಯಲ್ಲಿ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳು ನಿರಂತರವಾಗಿ ಸಾಗಿದೆ. ಸಿಸಿಟಿವಿ ಅಳವಡಿಕೆ ಮತ್ತು ಬಯೋಮೆಟ್ರಿಕ್ ಹಾಜರಾತಿ ಶಿಕ್ಷಣ ಗುಣಮಟ್ಟವನ್ನು ಇನ್ನಷ್ಟು ಹೆಚ್ಚಿಸಿದೆ. ಸಂಸ್ಥೆಯ ಸೇವೆಯನ್ನು ಹಲವಾರು ಗಣ್ಯರು ಗುರುತಿಸಿ ಪ್ರಶಂಸಿಸಿರುವುದು ಸಂಸ್ಥೆಯ ಹೆಗ್ಗುರುತು. ಬಹುದೂರದಿಂದ ಕಾಲೇಜಿಗೆ ಆಗಮಿಸುವ ವಿದ್ಯಾರ್ಥಿಗಳಿಗಾಗಿ ನಗರ ಸಾರಿಗೆ ಹಾಗೂ ಸಂಸ್ಥೆಯ ಬಸ್ ಸೌಲಭ್ಯವಿದೆ. ಇದರ ಸೋದರ ಸಂಸ್ಥೆಯಾದ ಮಲ್ಲಸಂದ್ರದಲ್ಲಿರುವ ಸೇಂಟ್ ಜೋಸೆಫ್ ಪಬ್ಲಿಕ್ ಸ್ಕೂಲ್ ಎಸ್ಎಸ್ಎಲ್ಸಿಯಲ್ಲಿ ಕಳೆದ 5 ವರ್ಷಗಳಿಂದ ಸತತವಾಗಿ 100ಕ್ಕೆ 100 ಫಲಿತಾಂಶ ಪಡೆದಿದೆ. ಸುಮಾರು 3 ಎಕರೆ ವಿಸ್ತೀರ್ಣದಲ್ಲಿರುವ ಶಾಲೆಯಲ್ಲಿ ನರ್ಸರಿಯಿಂದ ಎಸ್ಎಸ್ಎಲ್ಸಿವರೆಗೆ ವಿದ್ಯಾಭ್ಯಾಸಕ್ಕೆ ಬೇಕಾದ ಎಲ್ಲ ರೀತಿಯ ಸೌಲಭ್ಯಗಳು ಇಲ್ಲಿ ಲಭಿಸುತ್ತದೆ. ಮಕ್ಕಳ ಮನೋವಿಕಾಸಕ್ಕಾಗಿ ಅತ್ಯಾಧುನಿಕ ಪೀಠೋಪಕರಣ ಹಾಗೂ ಆಟದ ಸಾಮಗ್ರಿಗಳನ್ನು ಒದಗಿಸಲಾಗಿದೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗಾಗಿ ಪಿಯು ತರಗತಿಗಳನ್ನು ಆರಂಭಿಸಲಾಗಿದ್ದು ಪಿಸಿಎಂಸಿಎಸ್, ಎಚ್ಇಬಿಎ, ಎಚ್ಇಪಿಎಸ್ ಸಂಯೋಜನೆಗಳನ್ನು ತೆರೆಯಲಾಗಿದೆ. ಭಾರತದ ಭವಿಷ್ಯತ್ ತರಗತಿ ಕೋಣೆಗಳಲ್ಲಿ ರೂಪುಗೊಳ್ಳುತ್ತದೆ ಎನ್ನುವುದನ್ನು ಸೇಕ್ರೆಡ್ ಹಾರ್ಟ್ ಶಿಕ್ಷಣ ಸಂಸ್ಥೆ ಸಾಕಾರಗೊಳಿಸುತ್ತಿದೆ. ಸೇಕ್ರೆಡ್ ಹಾರ್ಟ್ ಗ್ರೂಪ್ ಆಫ್ ಎಜುಕೇಶನ್ ಇತ್ತೀಚೆಗೆ ನಡೆದ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ನಲ್ಲಿ ಕರ್ನಾಟಕ ಸರ್ಕಾರ ಪ್ರಕಟಿಸಿರುವ ತುಮಕೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಸೇಕ್ರೆಡ್ ಹಾರ್ಟ್ ಶಿಕ್ಷಣ ಸಂಸ್ಥೆಯು ಒಂದಾಗಿದೆ. ಸೇಕ್ರೆಡ್ ಹಾರ್ಟ್ ಶಿಕ್ಷಣ ಸಂಸ್ಥೆಯು ಅಲ್ಪಸಂಖ್ಯಾತ ಕ್ರೈಸ್ತ ಶಿಕ್ಷಣ ಸಂಸ್ಥೆಯಾಗಿದ್ದು ಸೇವಾ ಮನೋಭಾವದಿಂದ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವನ್ನು 1996ರಿಂದಲೂ ನೀಡುತ್ತಾ ಬಂದಿದೆ. ಇಲ್ಲಿ ನರ್ಸರಿಯಿಂದ ಪೋಸ್ಟ್ ಗ್ರಾಜುಯೇಷನ್ ವರೆಗೂ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಲಭಿಸುತ್ತಿದೆ. ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಸುಸಜ್ಜಿತವಾದ ಕೊಠಡಿಗಳು, 25,000ಕ್ಕೂ ಅಧಿಕ ಪುಸ್ತಕಗಳ ವಿಶಾಲ ಲೈಬ್ರರಿ, ಸದಾಕಾಲ ಇಂಟರ್ನೆಟ್ ಸೌಲಭ್ಯ ಇರುವ ಕಂಪ್ಯೂಟರ್ ಲ್ಯಾಬ್, ವ್ಯವಸ್ಥಿತವಾದ ಕೆಮಿಸ್ಟ್ರಿ ಲ್ಯಾಬ್, ಫಿಸಿಕ್ಸ್ ಲ್ಯಾಬ್ ಮತ್ತು ಬಯಾಲಜಿ ಲ್ಯಾಬ್, ವಿಶೇಷ ಉಪನ್ಯಾಸಕ್ಕಾಗಿ ವಿಶಿಷ್ಟ ಪ್ರೊಜೆಕ್ಟರ್ ಹೊಂದಿರುವ ಸೆಮಿನಾರ್ ಹಾಲ್, ದಕ್ಷ ಅನುಭವಿ ಉಪನ್ಯಾಸಕ ವರ್ಗ ಹಾಗೂ ವಿಶೇಷ ಅತಿಥಿ ಉಪನ್ಯಾಸಕರ ಸೇವೆ ವಿದ್ಯಾರ್ಥಿಗಳಿಗೆ ಲಭಿಸುತ್ತಿದೆ. ಪದವಿ ವಿದ್ಯಾರ್ಥಿಗಳಿಗೆ ವಿವಿಧ ಪ್ರತಿಷ್ಠಿತ ಕಂಪನಿಗಳಿಂದ ಕ್ಯಾಂಪಸ್ ಸೆಲೆಕ್ಷನ್ ನಡೆಸಲಾಗುತ್ತಿದ್ದು, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉಚಿತ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಈ ಸಂಸ್ಥೆಯಿಂದ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಅನೇಕ ರ್ಯಾಂಕ್ಗಳು ಲಭಿಸಿರುವುದು ಹೆಮ್ಮೆಯ ವಿಷಯವಾಗಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಸಂಸ್ಥೆಯಲ್ಲಿ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳು ನಿರಂತರವಾಗಿ ಸಾಗಿದೆ. ಸಿಸಿಟಿವಿ ಅಳವಡಿಕೆ ಮತ್ತು ಬಯೋಮೆಟ್ರಿಕ್ ಹಾಜರಾತಿ ಶಿಕ್ಷಣ ಗುಣಮಟ್ಟವನ್ನು ಇನ್ನಷ್ಟು ಹೆಚ್ಚಿಸಿದೆ. ಸಂಸ್ಥೆಯ ಸೇವೆಯನ್ನು ಹಲವಾರು ಗಣ್ಯರು ಗುರುತಿಸಿ ಪ್ರಶಂಸಿಸಿರುವುದು ಸಂಸ್ಥೆಯ ಹೆಗ್ಗುರುತು. ಬಹುದೂರದಿಂದ ಕಾಲೇಜಿಗೆ ಆಗಮಿಸುವ ವಿದ್ಯಾರ್ಥಿಗಳಿಗಾಗಿ ನಗರ ಸಾರಿಗೆ ಹಾಗೂ ಸಂಸ್ಥೆಯ ಬಸ್ ಸೌಲಭ್ಯವಿದೆ. ಇದರ ಸೋದರ ಸಂಸ್ಥೆಯಾದ ಮಲ್ಲಸಂದ್ರದಲ್ಲಿರುವ ಸೇಂಟ್ ಜೋಸೆಫ್ ಪಬ್ಲಿಕ್ ಸ್ಕೂಲ್ ಎಸ್ಎಸ್ಎಲ್ಸಿಯಲ್ಲಿ ಕಳೆದ 5 ವರ್ಷಗಳಿಂದ
ಸತತವಾಗಿ ನೂರಕ್ಕೆ ನೂರು ಫಲಿತಾಂಶ ಪಡೆದಿದೆ. ಸುಮಾರು 3 ಎಕರೆ ವಿಸ್ತೀರ್ಣದಲ್ಲಿರುವ ಶಾಲೆಯಲ್ಲಿ ನರ್ಸರಿಯಿಂದ ಎಸ್ಎಸ್ಎಲ್ಸಿವರೆಗೆ ವಿದ್ಯಾಭ್ಯಾಸಕ್ಕೆ ಬೇಕಾದ ಎಲ್ಲ ರೀತಿಯ ಸೌಲಭ್ಯಗಳು ಇಲ್ಲಿ ಲಭಿಸುತ್ತದೆ. ಮಕ್ಕಳ ಮನೋವಿಕಾಸಕ್ಕಾಗಿ ಅತ್ಯಾಧುನಿಕ ಪೀಠೋಪಕರಣ ಹಾಗೂ ಆಟದ ಸಾಮಗ್ರಿಗಳನ್ನು ಒದಗಿಸಲಾಗಿದೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗಾಗಿ ಪಿಯು ತರಗತಿಗಳನ್ನು ಆರಂಭಿಸಲಾಗಿದ್ದು ಪಿಸಿಎಂಸಿಎಸ್, ಎಚ್ಇಬಿಎ, ಎಚ್ಇಪಿಎಸ್ ಸಂಯೋಜನೆಗಳನ್ನು ತೆರೆಯಲಾಗಿದೆ. ಭಾರತದ ಭವಿಷ್ಯತ್ ತರಗತಿ ಕೋಣೆಗಳಲ್ಲಿ ರೂಪುಗೊಳ್ಳುತ್ತದೆ ಎನ್ನುವುದನ್ನು ಸೇಕ್ರೆಡ್ ಹಾರ್ಟ್ ಶಿಕ್ಷಣ ಸಂಸ್ಥೆ ಸಾಕಾರಗೊಳಿಸುತ್ತಿದೆ.